ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ವಾರ್ಡ್ ನಂಬರ್ 17ರ ಲೋಹಾರ್ ಗಲ್ಲಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. 69 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ತಮರೂಲ್ ಇಸ್ಲಾಂ. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕೇಂದ್ರ ಕಲಬುರಗಿ ವತಿಯಿಂದ ಕಾರ್ಮಿಕರ ದಿನಾಚರಣೆ. ಕಲಬುರಗಿಯ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಭಿನಂದನಾ ಸಮಾರಂಭ. 7ನೇ ಬಾರಿಯ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭ. ಕರ್ನಾಟಕ ದೇಹದಾಢ್ಯ ಪಟುಗಳ ಸಂಘದಿಂದ ದೇಹದಾಢ್ಯ ಸ್ಪರ್ಧೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ಜನಜಾಗೃತಿ ಸಮಾವೇಶ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಆಯೋಜನೆ. ಕಲಬುರಗಿಯ ಕೊಟ್ಟೂರು ಗ್ರಾಮದಲ್ಲಿ ಮೇ 9ರಂದು ಸಾಮೂಹಿಕ ಮದುವೆ ಕಾರ್ಯಕ್ರಮ. ಬಸವ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಆಯೋಜನೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ 130ನೇ ವಿಶ್ವ ಕಾರ್ಮಿಕ ದಿನಾಚರಣೆ. ಸಹಯೋಗ ನೀಡಿದ ಪ್ರೀಮ್ಸ್ ಬೋಧಕ ಆಸ್ಪತ್ರೆಯ ಗುತ್ತಿಗೆ ನೌಕರರ ಸಂಘ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ಸ್ವಾಗತ. ಮೇ 2ರಂದು ಹೈದರಾಬಾದ್ ಕರ್ನಾಟಕ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘ ಬೆಂಗಳೂರಿಗೆ ದೌಡು. ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ವಿಶ್ವದೆಲ್ಲೆಡೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಆಚರಣೆ. ಇಂದು ಬಾಲಿವುಡ್ನ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಹುಟ್ಟುಹಬ್ಬ. ಬೆಂಗಳೂರು ಬೆಳಗ್ಗೆ ಅನುಷ್ಕಾಗೆ ಸುದ್ದಿ ಸಮಯದ ಫಿಶ್. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ ಲೋಹಾರ್ ಗಲ್ಲಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮರುಲ್ ಇಸ್ಲಾಂ ರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಕಲಬುರಗಿ ನಗರದ ಮಾರುಕಟ್ಟೆ ಪ್ರದೇಶದಲ್ಲಿರುವ ಲೋಹಾರ್ ಗಲ್ಲಿಯಲ್ಲಿನ 69 ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮರುಲ್ ಇಸ್ಲಾಂ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. सैंक्शन किया है तो हम भी उसका इंतजार किए. आप सभी जानते हैं ये लोहार गली का काम 2008 में हुआ था और वो फर्स्ट पैकेज था, सीएम का फर्स्ट पैकेज. ಈ ಕಾಮಗಾರಿ 25 ಲಕ್ಷ ಡ್ರೈನ್ ವರ್ಕ್ ನಮ್ಮದೇ ವಾರ್ಡದಾದ ಮಹದೇವ ನಗರ ಮಾರೋಡಿ ಗಲ್ಲಿಯಲ್ಲಿ ಹಾಗೂ ಪ್ರಕಾಶ್ ಟಾಕೀಸ್ಲಿಂದ ಉಮ್ನಾ ಮಧುವೇಶ್ವರಿಗೂ 50 ಲಕ್ಷದ ಸಿಸಿ ರೋಡ್ ಹಾಗೂ 1 ಕೋಟಿ ಗೀತಾ ಸ್ವಾಮಿಲಿಂದ ಬಿ ಎಸ್ ಎನ್ ಎಲ್ ಆಫೀಸ್ ವಾಯಾ ಕೋಟೆ ರಸ್ತೆ ಮುಖಾಂತರ ಇವತ್ತು ಕಾಮಗಾರಿಗೆ ಚಾಲನೆ ನೀಡಾಯಿತು. ಇವೆಲ್ಲ ಕಾಮಗಾರಿ ಸುಮಾರು ಇವತ್ತು 2 ಕೋಟಿ ಅಂದಾಜು ವೆಚ್ಚದ ಕಾಮಗಾರಿಗಳು ಎಲ್ಲ ನಮ್ಮ ಬಡಾವಣೆಗಳ ಹಿರಿಯರು ಜೊತೆ ನಾವು ಇವತ್ತು ಚಾಲನೆ ಕೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂತರು ಎಲ್ಲರಿಗೆ ಅಭಿನಂದನೆಗಳು.
ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಖಂಬುಲ್ ಇಸ್ಲಾಂ ವಾರ್ಡ್ ನಂಬರ್ 17 ರ ಪಾಲಿಕೆ ಸದಸ್ಯ ಶರಣು ಮೋದಿ ಕಲಬುರಗಿ ಮಹಾನಗರಪಾಲಿಕೆ ಉಪಮಹಾಪೌರರಾದ ಶರಣಮ್ಮ ಬೆಣ್ಣೂರ್ ಶಿವಾಜಿ ಸೂರ್ಯವಂಶಿ ಚಿನ್ನಳ್ಳಿ ಮಾಸ್ಟರ್ ವರ್ಕ್ ಕಮಿಟಿ ಅಧ್ಯಕ್ಷ ಮುಬಿನ್ ಅಹಮದ್ ವಿಜಯಕುಮಾರ್ ಪಾಟೀಲ್ ಪ್ರಮೋದ್ ತಿವಾರಿ ರಾಜು ಕಪ್ನೂರ್ ಮೊಹಮ್ಮದ್ ಹುಸೇನ್ ಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ವಚನ ಸಾಹಿತ್ಯ ಪ್ರತಿಷ್ಠಾನದ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕೇಂದ್ರ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೇ 1ರ ಕಾರ್ಮಿಕರ ದಿನದ ಅಂಗವಾಗಿ ಮಾರಾಟ ಮಾಡುವವರು ಹಾಗೂ ರೊಟ್ಟಿ ಮಾಡುವ ಮಹಿಳೆಯರು ಸೇರಿದಂತೆ ಅನೇಕ ಸಣ್ಣ ಪ್ರಮಾಣದ ಕೆಲಸ ಮಾಡುವವರಿಗಾಗಿ ಅಭಿನಂದನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಕಲ್ಲಂಗಡಿ ಹಣ್ಣುಗಳನ್ನು ವಿತರಿಸುವ ಮೂಲಕ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿಯ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಶರಣು ಪಪ್ಪ ಸಾರಂಗದರ ದೇಶಿಕೇಂದ್ರ ಮಹಾಸ್ವಾಮಿಗಳು ರೊಟ್ಟಿ ಮಹಾದೇವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ದೇಹದಾಡ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತ್ಯುತ್ಸವದ ಅಂಗವಾಗಿ 7ನೇ ಬಾರಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭ 2016 ಹಾಗೂ ರಾಜ್ಯ ಮಟ್ಟದ ದೇಹದಾಡ್ಯ ಸ್ಪರ್ಧೆಯನ್ನ ಕರ್ನಾಟಕ ದೇಹದಾಡ್ಯ ಪಟುಗಳ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ದೇಹದಾಡ್ಯ ಪಟುಗಳ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮಾಜಕ್ಕಾಗಿ ಸೀಮಿತ ಆಗಲಾರದೆ ಇಡೀ ನಾಡಿನ ಜನರ ಒಳ್ಳೆಯದನ್ನ ಮಾಡಿರುವಂತ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಜನರಿಗಾಗಿ ಕೊಟ್ಟಂತ ಈ ಸಂವಿಧಾನ ಯಾವ ರೀತಿ ನಮ್ಮ ಹಿಂದೂಗಳಿಗೆ ಗೀತಾ ಎಷ್ಟು ಪವಿತ್ರವಾಗಿರುವಂತ ಗ್ರಂಥ ಇದೆ ಮುಸ್ಲಿಮ್ಸ್ಗೆ ಕುರಾನ್ ಎಷ್ಟು ಪವಿತ್ರವಾಗಿರುವಂತ ಗ್ರಂಥ ಇದೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಎಷ್ಟು ಪವಿತ್ರವಾಗಿರುವಂತ ಗ್ರಂಥ ಇದೆ ಅದೇ ಮಾದರಿಯಲ್ಲಿ ಭಾರತದಲ್ಲಿ ಇರುವಂತ ನಮ್ಮೆಲ್ಲ ಭಾರತೀಯರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಈ ದೇಶದ ಸಂವಿಧಾನವನ್ನು ಕೂಡ ಅಷ್ಟೇ ಪವಿತ್ರವಾಗಿರುವಂತ ಗ್ರಂಥ ಅಂತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ತರಲೆ ವಾಲೆ ಬಹುತ್ ಸಾರೆ ಲೋಗ್ ಹೈ ಮಗರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇ ಇನ್ಸಾನಿಯತ್ ಕೆ ಲಿಯೆ ಕಾಮ್ ಕಿಯಾ ಹಮಾರೆ ವಿಶ್ವ ಮೇ ಸಮಾನತಾ ಕಿ ಬಾತ್ ಕರ್ನೆ ವಾಲೆ ಬಹುತ್ ಲೋಗ್ ಹೈ ಬಹುತ್ ಸಾರೆ ಲೋಗ್ ಯೇ ಕಹತೆ ಹೈ ಕಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ತಮಾಮ್ ಭಾಯಿ ಭಾಯಿ ठीक है बोलने से कुछ नहीं होता मगर समानता के ऊपर बाबा साहब अंबेडकर वाहिद लीडर इंडिया के हैं जो समानता के ऊपर काम किए ನಾನು ಒಂದೇ ಒಂದು ಮಾತು ಹೇಳಬೇಕಾದ್ರೆ ಅಂಬೇಡ್ಕರ್ ಅವರಾಗಲಿ ಬಸವಣ್ಣನವರಾಗಲಿ ನಾವು ಒಂದು ಸಮಾಜಕ್ಕಾಗಿ ಸಂದೇಶವನ್ನು ಅವರು ಬಿಟ್ಟು ಹೋಗಿದ್ದಾರೆ ಬರೀ ಅವರ ಒಂದು ಜಯಂತಿಯನ್ನು ಆಚರಿಸೋದಕ್ಕಿಂತಲೂ ಅವರು ಏನು ನಮಗಾಗಿ ಒಂದು ಸಂದೇಶವನ್ನು ಬಿಟ್ಟು ಹೋಗಿದ್ದಾರೆ ಆ ಸಂದೇಶವನ್ನು ನಾವು ನಡೆಕೊಳ್ಳಬೇಕು ಅನ್ನೋದೇ ಈ ಒಂದು ನನ್ನ ಉದ್ದೇಶ ಮೊದಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತದನಂತರ ಎಲ್ಲ ಅತಿಥಿಗಳಿಗೂ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಇದೆಲ್ಲದರ ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭವು ಜರುಗಿತು ಕೊನೆಯಲ್ಲಿ ದೇಹದಾಡ ಸ್ಪರ್ಧೆಯನ್ನ ನಡೆಸಲಾಯಿತು Thank you.
ओके थैंक यू फ्रेंड। ಈ ಕಾರ್ಯಕ್ರಮದಲ್ಲಿ ವಹಾಬ್ ಬಾಬಾ, ಎಸ್ಎಸ್ ತಾವಡೆ, ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷ ಡಾಕ್ಟರ್ ವಿಲಾಸವತಿ ಖೂಬಾ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಸೇರಿದಂತೆ ಇತರೆ ನೂರಾರು ಜನ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಬೀದರ್ನಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ವಕೀಲರ ಸಂಘ, ಕಟ್ಟಡ ಇತರೆ ನಿರ್ಮಾಣ ಮತ್ತು ಕೂಲಿ ಕಾರ್ಮಿಕರ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಜಿಲ್ಲಾ ಕಾರ್ಮಿಕರ ಘಟಕ ಇವುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ಕಾರ್ಮಿಕರ ಜನಜಾಗೃತಿ ಸಮಾವೇಶ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕೃಷಿಯ ನಂತರ ಸ್ಥಾನ ಕಾರ್ಮಿಕ ಸ್ಥಾನದ್ದು. ಕೃಷಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ಕಾರ್ಮಿಕರು ಅತ್ಯಗತ್ಯ ಹಾಗೂ ಅವಶ್ಯಕ ಕೂಡ. ನಾನಾ ಕ್ಷೇತ್ರಗಳಲ್ಲಿ ಕೋಟ್ಯಾಂತರ ಕಾರ್ಮಿಕರು ದುಡಿಯುತ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಜೊತೆಗೆ ಈ ದೇಶವನ್ನ ಅಭಿವೃದ್ಧಿಯ ಉತ್ತುಂಗದಲ್ಲಿ ತರುವಲ್ಲಿ ಶ್ರಮಿಸುತ್ತಿದ್ದಾರೆ. ಶ್ರಮ ಪಡುವ ಕಾರ್ಮಿಕರು ದಿನನಿತ್ಯ ಹೆಚ್ಚು ದುಡಿದು ಕಡಿಮೆ ಕೂಲಿ ಪಡೆದು ಜೀವನ ಸಾಗಿಸುತ್ತಿದ್ದಾರೆ. ಆದ್ದರಿಂದ ನಮ್ಮ ಭಾರತ ಇಂದಿಗೂ ಸಹ ಬಡವರಿಂದ ಕೂಡಿದ ಶ್ರೀಮಂತ ರಾಷ್ಟ್ರವಾಗಿದೆ. 126 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 1 ಕೋಟಿ ಮಾತ್ರ ಶ್ರೀಮಂತರಾಗಿದ್ದಾರೆ. ಉಳಿದ 125 ಕೋಟಿ ಜನ ಬಡವರಾಗಿ ಜೀವನ ಸಾಗಿಸುತ್ತಿದ್ದಾರೆ. ಇಂತಹ ವ್ಯವಸ್ಥೆ ನಮ್ಮಲ್ಲಿ ಯಾಕಿದೆ ಎಂದರೆ ಜನರಿಗೆ ತಿಳುವಳಿಕೆ ಇಲ್ಲದ ಕಾರಣ. ಆದ್ದರಿಂದ ಜನಜಾಗೃತಿ ಬಹಳ ಅವಶ್ಯಕತೆ ಇದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆಗಿರುವ ಶ್ರೀ ಹಂಚಾಟಿ ಸಂಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ. ನೀವು ಕಾನೂನನ್ನ ಅರಿವನ್ನು ಹೊಂದಿದರೆ, ಕಾನೂನುಗಳ ಬಗ್ಗೆ ಜಾಗೃತಿ ಹೊಂದಿದರೆ ಅಲ್ಲಿ ನಿಮಗೆ ಶೋಷಣೆ ಇರಲಾರದು, ಇರುವುದಿಲ್ಲ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳಾದ ಶ್ರೀಯುತ ಹಂಚಾಟಿ ಸಂಜೀವ್ ಕುಮಾರ್ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಭಾಗವಹಿಸಿದರು. ಪಾಟೀಲ್ ಕನ್ಸ್ಟ್ರಕ್ಷನ್ ಹಾವ್ ಶೆಟ್ಟಿ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಸೋಮಶೇಖರ್ ಸಿ ಬಾದಾಮಿ, ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ರಮೇಶ್ ನೇಳ್ಗೆ, ಸಂಜೀವ್ ಕುಮಾರ್ ಸಿಂಧೆ, ಶಿವಕುಮಾರ್ ನೀಲಿಕಟ್ಟಿ, ಶಿವರಾಜ್ ಜಮಿಸ್ತಾನ್ಪುರ್, ಕೆಎಸ್ ಪ್ರಸನ್ನ, ಪಂಡರಿ ಪೂಜಾರಿ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್. ಜುವೆಲ್ಲರ್ಸ್
ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಬ್ರೇಕ್ ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವತಿಯಿಂದ 130ನೇ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬ್ರೀಮ್ಸ್ ಬೌದ್ಧಿಕ ಆಸ್ಪತ್ರೆಯ ಗುತ್ತಿಗೆ ನೌಕರರ ಸಂಘದ ವತಿಯಿಂದ 130ನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಜೊತೆಗೆ ಕಾರ್ಮಿಕರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಕೋರಿ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರೀಮ್ಸ್ ಬೌದ್ಧಿಕ ಆಸ್ಪತ್ರೆಯ ನಿರ್ದೇಶಕರಿಗೆ ಪ್ರತಿಭಟನೆಯ ಮೂಲಕ ಮನವಿಯನ್ನು ಸಲ್ಲಿಸಿದರು. ಚಾರಣೆಯ ಜೊತೆ ಜೊತೆಗೆ ನಮ್ಮ ಕಾರ್ಮಿಕರದೊಂದು ಕೆಲವೊಂದು ಬೇಡಿಕೆಗಳು ಕೂಡ ನಾವು ಈಡೇರಿಸಬೇಕಂತ ಹೇಳಿ ನಮ್ಮ ಮಾನ್ಯ ನಿರ್ದೇಶಕರಿಗೆ ಏನಪ್ಪ ಅಂತಂದ್ರೆ ನಾವು ಮನವಿ ಪತ್ರ ಸಲ್ಲಿಸಿದೆವು. ಈ ಕಾರ್ಮಿಕರ ಪ್ರಮುಖ ಬೇಡಿಕೆಗಳೆಂದರೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಗುತ್ತಿಗೆ ನೌಕರರಿಗೆ ಸಮವಸ್ತ್ರದೊಂದಿಗೆ ವಾಷಿಂಗ್ ಭತ್ತೆ ಸರ್ಕಾರದ ಆದೇಶದಂತೆ ಬಟವಾಡೆ ಮಾಡಬೇಕು. ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ನೌಕರರಿಗೆ ಬಟ್ಟೆ ಬದಲಾವಣೆ ಮಾಡಲು ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕ ಕೋಣೆಗಳ ವ್ಯವಸ್ಥೆ ಮಾಡಬೇಕು. ವಿನಾಕಾರಣ ಕಿರುಕುಳ ಕೊಡುವುದು, ಮಾನಸಿಕ ಹಿಂಸೆ ನೀಡುವುದು, ಅಸಭ್ಯ ವರ್ತನೆ ಮಾಡುವುದನ್ನು ತಡೆಯಬೇಕು. ಅಲ್ಲದೆ ಇನ್ನೂ 10 ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಅವರದೇ ದಿನಾಚರಣೆಯ ದಿನದಂದೆ ಪ್ರತಿಭಟಿಸುವ ಅನಿವಾರ್ಯವಾಗಿತ್ತು ಎಂದು ಕಾರ್ಮಿಕರ ಪರವಾಗಿ ಮಾರುತಿ ಕಂಠಿ ಹೇಳಿದ್ದಾರೆ. ಬಸವ ಜಯಂತಿ ಅಂಗವಾಗಿ ಮೇ 9ರಂದು ಕಲಬುರಗಿಯ ಕೋಟನೂರಿನಲ್ಲಿ ಸಾಮೂಹಿಕ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ರಸ್ತೆಯ ಕೋಟನೂರ್ ಡಿ ಗ್ರಾಮದಲ್ಲಿ ಬಸವ ಜಯಂತಿಯ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ, ಬಡವರ ಹಿತಕ್ಕಾಗಿ, ಸಕಲ ಸದ್ಭಕ್ತರ ಸಂಕಲ್ಪದ ಮೇರೆಗೆ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶಂಕರ್ ಬಿರಾದರ್ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಒಂದು ಬಸವೇಶ್ವರ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅಂದರೆ ಈ 10 ವರ್ಷದಿಂದ ಯುವಕ ಮಂಡಳಿಯವರು ಕೂಡಿ ಪ್ರತಿ ವರ್ಷ ಒಂದೊಂದು ಹೊಸದನ್ನು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಈ ವರ್ಷ ಬಡವರಿಗಾಗಿ ಉಚಿತ ಸಾಮೂಹಿಕ ವಿವಾಹವನ್ನು ಬಸವ ಜಯಂತಿಯ ಅವತ್ತಿನ ದಿವಸ ಅಂದರೆ ಅವತ್ತಿನ ಊರಲ್ಲಿ ಪಲ್ಲಕ್ಕಿ ಮಹೋತ್ಸವ ಮೆರವಣಿಗೆ ಬಸವೇಶ್ವರದ ಒಂದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಈ ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಇಟ್ಕೊಂಡಿದ್ದರೆ ಈಗಾಗಲೇ 30 ಜನ ಅದನ್ನು ಹೆಸರು ಬರೆಸಿದ್ದಾರೆ. 30 ಜೋಡಿ ದಿನಾಂಕ 1/5/2016 ದಿನಾಂಕ 9/5/2016 ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಕುರಿತು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಸೋಮವಾರ ದಿನಾಂಕ 9/5/2016 ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ ಎಂದು ಬಿರಾದರ್ ತಿಳಿಸಿದ್ದಾರೆ. ಈ ವೇಳೆ ಸೋಮಶೇಖರ್ ಮಹಲ್, ನಾಗರಾಜ್ ಮೇಳ್ಕುಂದ, ಬಸವರಾಜ್ ಮಾಲಿಪಾಟೀಲ್ ಉಪಸ್ಥಿತರಿದ್ದರು. ಹೈದರಾಬಾದ್ ಕರ್ನಾಟಕ SC/ST ಗುತ್ತಿಗೆದಾರರ ಸಂಘದ ವತಿಯಿಂದ ಮೇ 2ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸಲು ನಿರ್ಧರಿಸಲಾಗಿದೆ. ದಿನಾಂಕ 20/4/2016 ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದ ಸಭೆಯಲ್ಲಿ ದಲಿತ SC/ST ಗುತ್ತಿಗೆದಾರರಿಗೆ 50 ಲಕ್ಷ ರೂಪಾಯಿವರೆಗಿನ ಕಾಮಗಾರಿಗಳು ನೇರವಾಗಿ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ಕಾಮಗಾರಿ ನಿರ್ವಹಿಸಲು ಗುತ್ತಿಗೆದಾರರಿಗೆ ನೇರವಾಗಿ ಕೊಡಲು ಸಂಪುಟ ಸಭೆ ನಿರ್ಧರಿಸಿದ್ದು, ಈ ನಿರ್ಣಯವನ್ನು ಹೈದರಾಬಾದ್ ಕರ್ನಾಟಕ SC/ST ಗುತ್ತಿಗೆದಾರರ ಸಂಘ ಸ್ವಾಗತಿಸಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಗಿದೆ. ಯಾವ ರೀತಿ ಗೌರ್ಮೆಂಟ್ ಜಾಬಲ್ಲಿ ಇರ್ಬೋದು ಅಥವಾ ಎಜುಕೇಷನಲ್ಲಿ ಇರ್ಬೋದು, ಯಾವ ರೀತಿ SC/ST ಮೀಸಲಿಟ್ಟಿದ್ದಾರೆ, 18% ಇರ್ಬೋದು, 22.8% ಇರ್ಬೋದು. ಸೊ ಈ ರೀತಿ ಇಲ್ಲಿ ಕೂಡ ಗುತ್ತಿಗೆದಾರರಲ್ಲಿ ಏನು ಕಾಮಗಾರಿಗಳು ಕೊಡ್ತಾರೆ ಟೆಂಡರ್ ಮುಖಾಂತರ, ಇದರಲ್ಲೂ ಕೂಡ ಮೀಸಲಾತಿ ಬೇಕು ಅನ್ನೋದು ನಮ್ಮ ಬೇಡಿಕೆ ಇತ್ತು. ಇದಕ್ಕೆ ಸುಮಾರು ದಿವಸದಿಂದ ಸರ್ಕಾರಕ್ಕೆ ನಾವು ಬೇಡ್ಕೊಳ್ತಾ ಇದ್ವಿ. ಆದರೆ ಮೊನ್ನೆ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 20ರಂದು ಏನು ಸಚಿವ ಸಂಪುಟ ಬೆಂಗಳೂರಿಗೆ ನಡೆಯಿತು, ಅದರಲ್ಲಿ 50 ಲಕ್ಷ ರೂಪಾಯಿವರೆಗಿನ ಕಾಮಗಾರಿ ನೇರವಾಗಿ SC/ST ಗುತ್ತಿಗೆದಾರರಿಗೆ ಕೊಡಬೇಕಂತಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಸೊ ಇದಕ್ಕಾಗಿ ನಾವು ಮಾನ್ಯ ಸರ್ಕಾರಕ್ಕಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ
ಅವರ ಸಚಿವ ಸಂಪುಟಕ್ಕಾಗಲಿ ನಾವು ನಮ್ಮ ವತಿಯಿಂದ ಮತ್ತು ಸಂಘದ ವತಿಯಿಂದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಈ ದಿಟ್ಟ ನಿರ್ಧಾರವನ್ನು ಸ್ವಾಗತಿಸಿ ಅವರನ್ನು ಅಭಿನಂದಿಸಲು ಹೈದರಾಬಾದ್ ಕರ್ನಾಟಕ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿಗಳು ದಿನಾಂಕ 2/5/2016 ಸಾಯಂಕಾಲ ಬೆಂಗಳೂರಿಗೆ ಹೊರಳಲಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ ನೇತೃತ್ವ ವಹಿಸಲಿರುವ ಕುರಿತು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಉದಯ್ ಕುಮಾರ್ ಖೇಳ್ಗಿಕರ್, ಕಾರ್ಯದರ್ಶಿ ದಿಗಂಬರ್ ಬೆಳಂಗಿ ಹಾಗೂ ಜೈ ಭೀಮ್ ಎಲ್ಟಿ ಉಪಸ್ಥಿತರಿದ್ದರು. ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ. ವಿಶ್ವ ಕಾರ್ಮಿಕ ದಿನದ ಅಂಗವಾಗಿ ಈ ವಿಶೇಷ ಸುದ್ದಿ ನೋಡಿ. ಮೇ ದಿನ ಅಥವಾ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನ 80ಕ್ಕೂ ಅಧಿಕ ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಸಂಯುಕ್ತ ಸಂಸ್ಥಾನದಲ್ಲಿ ಇದನ್ನು ಆಚರಿಸುವುದಿಲ್ಲ. ಇದು ದಿನದ 8 ಗಂಟೆಗಳ ಕಾಲ ಚಿಕಾಗೋದಲ್ಲಿ ನಡೆಸಿದ ಪರಿಶ್ರಮದಿಂದ ಹುಟ್ಟಿಕೊಂಡಿದೆಯಾದರೂ ಸಂಯುಕ್ತ ರಾಷ್ಟ್ರದಲ್ಲಿನ ವಲಸಿಗ ವರ್ತಕರು ಇದರ ಆಚರಣೆಗಾಗಿ ಹೋರಾಡಿದರು. ಹೀಗಾಗಿ ವಲಸಿಗರ ಹಕ್ಕುಗಳಿಗಾಗಿ ಹೋರಾಟ ನಡೆಸಲಾಯಿತು. ಈ ಹೋರಾಟಕ್ಕೆ ಮಿಲಿಯನ್ ಗಟ್ಟಲೆ ಕಾರ್ಮಿಕರು ಕೈಜೋಡಿಸಿದರು. ನಮ್ಮ ಸುದ್ದಿ ಸಮಯದ ತಂಡದ ವತಿಯಿಂದ ಎಲ್ಲ ಕಾರ್ಮಿಕರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಸಮಯ, ಕಲಬುರಗಿ. ಇಂದು ಬಾಲಿವುಡ್ನ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಹುಟ್ಟುಹಬ್ಬ. ಬೆಂಗಳೂರು ಬೆಡಗಿ ಅನುಷ್ಕಾ ಕುರಿತು ನಮ್ಮ ಇವತ್ತಿನ ಸಿನಿ ಸುದ್ದಿ ನೋಡಿ. ಅನುಷ್ಕಾ ಶರ್ಮಾ ಹುಟ್ಟಿದ್ದು 1988 May 1 ಬೆಂಗಳೂರಿನಲ್ಲಿ. ಮೌಂಟ್ ಕಾರ್ವೆ ಕಾಲೇಜಿನಿಂದ ಪದವಿಯನ್ನು ಪಡೆದ ನಂತರ ಮಾಡೆಲಿಂಗ್ ವೃತ್ತಿಗಾಗಿ ಮುಂಬೈಗೆ ತೆರಳಿದರು. ಬೆಂಗಳೂರಿನ ಹೆಸರಾಂತ ಮಾಡೆಲಿಂಗ್ ಪ್ರಮೋಟರ್ ಪ್ರಸಾದ್ ಬಿದ್ದಪ್ಪರ್ ಅವರ ಮೂಲಕ ಅನುಷ್ಕಾ ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು. ಲ್ಯಾಕ್ಮಿ ಫ್ಯಾಷನ್ ವೀಕ್ ಮೂಲಕ ಅನುಷ್ಕಾ ಮಾಡೆಲಿಂಗ್ ಪ್ರಾರಂಭಿಸಿದ್ರು. 2008 ಶಾರುಖ್ ಖಾನ್ ಜೊತೆ ಅವರು ರಬ್ನೆ ಬನಾದಿ ಜೋಡಿ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟರು. ಈ ಚಿತ್ರ ಸೂಪರ್ ಹಿಟ್ ಆಯಿತು. ಅಲ್ಲದೆ ಅನುಷ್ಕಾಗೆ ಸಾಕಷ್ಟು ಪ್ರಶಂಸೆ ದೊರಕಿದವು. ಅವರ 2ನೇ ಚಿತ್ರ ಬದ್ಮಾಶ್ ಕಂಪನಿ 2010 ಬಿಡುಗಡೆಯಾಗಿದ್ದು. ಅವರ 3ನೇ ಚಿತ್ರ ರಣಬೀರ್ ಸಿಂಗ್ ಜೊತೆ ಬ್ಯಾಂಡ್ ಬಾಜಾ ಬಾರಾತ್. ಈ ಚಿತ್ರದ ಶೂಟಿಂಗ್ ಸಮಯದಲ್ಲಿ ರಣಬೀರ್ ಮತ್ತು ಅನುಷ್ಕಾ ಕುರಿತು ಸಾಕಷ್ಟು ಗಾಸಿಪ್ಗಳೆದ್ದಿದ್ದವು. ನಂತರ ಅಮೀರ್ ಖಾನ್ ಜೊತೆ ಅವರು ಪಿಕೆ ಚಿತ್ರದಲ್ಲಿ ನಟಿಸಿದ್ರು. ಸದ್ಯ ಅವರು ಸಲ್ಮಾನ್ ಜೊತೆ ಸುಲ್ತಾನ್ ಚಿತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಬೆಂಗಳೂರಿನ ಈ ಬೆಡಗಿ ಅನುಷ್ಕಾಗೆ ನಮ್ಮ ಸುದ್ದಿ ಸಮಯದ ಪರವಾಗಿ ಹ್ಯಾಪಿ ಬರ್ತ್ಡೇ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿ ನಗರದ ವಾರ್ಡ್ ನಂಬರ್ 17 ಲೋಹಾರ್ ಗಲ್ಲಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. 69 ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಖಮ್ರುಲ್ ಇಸ್ಲಾಂ. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಜಿಲ್ಲಾ ಕೇಂದ್ರ ಕಲಬುರಗಿ ವತಿಯಿಂದ ಕಾರ್ಮಿಕರ ದಿನಾಚರಣೆ. ಕಲಬುರಗಿಯ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಭಿನಂದನಾ ಸಮಾರಂಭ. 7ನೇ ಬಾರಿಯ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರತ್ನ ಪ್ರಶಸ್ತಿ ಪುರಸ್ಕಾರ ಸಮಾರಂಭ. ಕರ್ನಾಟಕ ದೇಹದಾಢ್ಯ ಪಟುಗಳ ಸಂಘದಿಂದ ದೇಹದಾಢ್ಯ ಸ್ಪರ್ಧೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ. ಕಾರ್ಮಿಕರ ಜನಜಾಗೃತಿ ಸಮಾವೇಶ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಆಯೋಜನೆ. ಕಲಬುರಗಿಯ ಕೊಟ್ಟೂರು ಗ್ರಾಮದಲ್ಲಿ May 9 ಸಾಮೂಹಿಕ ಮದುವೆ ಕಾರ್ಯಕ್ರಮ. ಬಸವ ಜಯಂತಿ ಅಂಗವಾಗಿ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಆಯೋಜನೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಿಂದ 130ನೇ ವಿಶ್ವ ಕಾರ್ಮಿಕ ದಿನಾಚರಣೆ. ಸಹಯೋಗ ನೀಡಿದ ಬ್ರೀಮ್ಸ್ ಬೋಧಕ ಆಸ್ಪತ್ರೆಯ ಗುತ್ತಿಗೆ ನೌಕರರ ಸಂಘ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದ ನಿರ್ಧಾರಕ್ಕೆ ಸ್ವಾಗತ. May 2 ಹೈದರಾಬಾದ್ ಕರ್ನಾಟಕ ಎಸ್ಸಿಎಸ್ಟಿ ಗುತ್ತಿಗೆದಾರರ ಸಂಘ ಬೆಂಗಳೂರಿಗೆ ದೌಡು. ಇಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ವಿಶ್ವದೆಲ್ಲೆಡೆ ವಿಶ್ವ ಕಾರ್ಮಿಕ ದಿನಾಚರಣೆಯ ಆಚರಣೆ. ಇಂದು ಬಾಲಿವುಡ್ನ ಖ್ಯಾತ ನಟಿ ಅನುಷ್ಕಾ ಶರ್ಮಾ ಹುಟ್ಟುಹಬ್ಬ. ಬೆಂಗಳೂರು ಬೆಳಗ್ಗೆ ಅನುಷ್ಕಾಗೆ ಸುದ್ದಿ ಸಮಯದ ಅಂಬೇಶ್. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್.
ಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.